ನಿದ್ದೆಯಲ್ಲಿ ಆನಂದ, ಬಟ್ ನಿದ್ದೆ ಯಾವಾಗಲೂ ಮಾಡೋಕ್ಕಾಗಲ್ಲ, ಸಹಜ. ಎಚ್ಚರ ಆಗುತ್ತೆ, ಎಚ್ಚರದಲ್ಲಿ ಟೆನ್ಷನ್ ಶುರುವಾಗುತ್ತೆ, ಎಚ್ಚರಲ್ಲಿ ಕಷ್ಟಗಳು ಬರಲಿಕ್ಕೆ ಶುರುವಾಗುತ್ತೆ, ದುಃಖ ಆಗಲಿ ಶುರುವಾಗುತ್ತೆ. ಅದಕ್ಕೆ ನಿಧಿಧ್ಯಾಸ ಮಾಡ್ತೇನೆ, ಪುನಃ ಸರಿ ಹೋಗ್ತೇನೆ, ಕಂಟಿನ್ಯೂ ಮಾಡ್ತೇನೆ. ಸೊ ಇಡೀ ದಿವಸ ನಿಧಿಧ್ಯಾಸ ಮಾಡ್ಲಿಕ್ಕಾಗತ್ತ ನನಗೆ? ಆಗಲ್ಲ, ಬೇಕು ಆಗಿಲ್ಲ, ಗೊತ್ತಾಯ್ತಾ? ಮನಸ್ಸನ್ನು ಶಾಂತಗೊಳಿಸಿ ನಿಮ್ಗೇನಾಗಬೇಕಾಯ್ತದೆ? ಮನಸ್ಸೇ ಬೇಡ ನಿಮ್ಗೆ, ಮನಸ್ಸೇ ಇಲ್ಲ, ಮನಸ್ಸನ್ನು ಯಾಕೆ ಶಾಂತ ಮಾಡ್ತೀರಾ? ಅಲ್ಲಪ್ಪ, ನೀವು ಮನಸ್ಸನ್ನು ಶಾಂತ ಮಾಡೋದಕ್ಕೆ ಧ್ಯಾನ ಅಂತ ಹೇಳೋದು ಆಯ್ತಾ? ಅಂದ್ರೆ ಏನ್ ಹೇಳ್ತಿದ್ರ, ನನ್ನ ಶಾಂತತೆಗೆ ಮನಸ್ಸು ಶಾಂತ ಆದ್ರೆ ನನಗೆ ಕಂಡೀಷನ್ ಸಪ್ಲೈ, ಒಳ್ಳೆ ಕತೆ ಆಯ್ತಲ್ಲ. ನಿಧಿಧ್ಯಾಸದಲ್ಲಿ ನೋ ಕಂಡೀಷನ್ ಸಪ್ಲೈ, ನೀವು ಏನೇ ಕಂಡೀಷನ್ ಹಾಕಿದ್ರು ನಾನು ಧ್ಯಾನ ಮಾಡಿದ್ರೆ ಶಾಂತಿ ಸಿಗತ್ತೆ ಅಂತ ಹೇಳಿದ್ರೆ ಕಂಡೀಷನ್ ಸಪ್ಲೈ, ಅದು ನಿಧಿಧ್ಯಾಸ ಅಲ್ಲ. ಅರ್ಥ ಆಯ್ತಾ? ಅಂದ್ರೆ ನೀವೇನು ಹೇಳ್ತೀರ, ಧ್ಯಾನ ಮಾಡಿದ್ರೆ ನನಗೆ ಆನಂದ ಬರುತ್ತೆ ಅಂತ ಹೇಳ್ತೀರ, ತಪ್ಪದು. ಗೊತ್ತಾಯ್ತಾ? ನನಗೆ ಯಾವುದೋ ಬೇರೆದ್ರಿಂದ ಆನಂದ ಬರುತ್ತೆ ಅಂತ ನೀವು ಹೇಳಿದ್ರೆ ಅದು ನಿಧಿಧ್ಯಾಸ ಅಲ್ಲ. ನಾನೇ ಆನಂದ ರೂಪಿ ಅಂತ ಇರ್ಕೊಳ್ಳೋದೇ ನಿಧಿಧ್ಯಾಸ. ಸಹಜವಾಗಿ ನಿಮ್ಗೆ ಇಡೀ ದಿವಸ ಆನಂದದಲ್ಲಿ ಇರ್ಲಿಕ್ಕೆ, ನಿಧಿಧ್ಯಾಸದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಆಯ್ತಾ? ಒಂದು 5 ನಿಮಿಷನೋ 10 ನಿಮಿಷನೋ 1/2 ಗಂಟೆನೋ ಮಾಡ್ತೀರ, ಆಮೇಲೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಏನಾಗುತ್ತೆ? ಈಗ ನೀವು ಏನೇ ಕೆಲಸ ಮಾಡಬೇಕು ಉತ್ಸಾಹದಿಂದ ಮಾಡ್ತೀರ, ಯಾವುದೇ ದುಃಖ ಇಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟ ಸುಖಗಳು ಕಷ್ಟಗಳು ಬಂದರೂ ದುಃಖ ಇಲ್ಲ, ನಾನೇ ಆನಂದ ರೂಪಿ, ನನಗೆಂತ ದುಃಖ ರೀ? ಜೀವನದಲ್ಲಿ ನೀವು ಜೀವನ ನೋಡೋ ರೀತಿಯೇ ಬದಲಾಗ್ಬಿಡ್ತದೆ. ಅರ್ಥ ಆಗ್ತೀಯಾ? ರೂಪ ಬದಲಾಗ್ಬಿಡ್ತದೆ. ಮುಂಚೆ ಮುಖದಲ್ಲಿ ಏನು ಕೊಳೆ, ಅಯ್ಯೋ ಜೀವನ ಅಂದರೆ ಎಷ್ಟೊಂದು ಗೋಳು, ಭಗವಂತ ಯಾಕಾದರೂ ನನಗೆ ಹೀಗೆ ಕೊಟ್ಟಿಯೋ, ಯಾಕಾದರೂ ನನಗೆ ಹೀಗೆ ಮಾಡಿದ್ಯೋ, ಆಂ ಆಯಿತಾ? ಅಲ್ಲ, ಅದರಲ್ಲೂ ಹೆಣ್ಮಕ್ಳಾದ್ರೆ ಇನ್ನೂ ಕಷ್ಟ. ಹಾಂ, ಗಂಡು ಮಕ್ಕಳು ನೋಡಿ ಎಷ್ಟು ಆರಾಮಾಗಿರ್ತಾರೆ, ಏನು ಯೋಚನೆ ಮಾಡೋ. ಅಲ್ಲ ಪಾಪ, ನಾನು ನೋಡಿ ಇಷ್ಟು ಕಷ್ಟಪಡ್ತೀನಿ, ಅವರು ಅಷ್ಟು ಆರಾಮಾಗಿದ್ರೆ, ಎಲ್ಲ ರೀತಿಯ ಯೋಚನೆಗಳು ಮುದ್ಕೊಂಡ್ಬಿಡ್ತಾರೆ. ಅಲ್ಲರೀ ಅಪ್ಪ, ನೀವೇ ಆನಂದ ರೂಪಿಗಳಾದ್ರೆ ನಿಮ್ಗೆ ಎಂಥ ದುಃಖ ರೀ ಅಪ್ಪ? ಆವಾಗ ಏನಾಗುತ್ತೆ, ನಿಮ್ಮಿಂದ ಆನಂದ ಎಲ್ರಿಗೂ ಹರಡಿಸುವಾಗುತ್ತೆ. ಈಗೇನು ಮಾಡ್ತೀರಿ ನೀವು, ಆನಂದಕ್ಕೋಸ್ಕರ ಭಿಕ್ಷೆ ಬೇಡ್ತಿದ್ದೀರ? ಮಗ ಮನೆಗೆ ಬರೆದ್ರೆ ಏನು ದುಃಖ, ಅಯ್ಯೋ ರಾಮ ಅಂದ್ರೆ ನಿಮ್ಮ ದುಃಖ ಕಂಡೀಷನ್ ಸಪ್ಲೈ, ಮಗ ಮನೆಗೆ ಬರೋದಕ್ಕೆ ಆನಂದ ಏನು, ಸೊಸೆ ಮಾತಾಡಿದ್ರೆ ಮುಗೀತು ದುಃಖ. ಅದು ಸೊಸೆ ಮಾತಾಡಿದ್ರು ದುಃಖ, ಅದು ಬೇರೆ. ಅಲ್ಲ, ನಿಮ್ಮ ನಿಮ್ಮ ದುಃಖವನ್ನ ಕಂಡೀಷನ್ ಸಪ್ಲೈ ಯಾಕೆ ಮಾಡಿದಿರ? ನನ್ನದು ನಾನು ಧ್ಯಾನ ಮಾಡಿದ್ರೆ ನನ್ನ ದುಃಖ ಆನಂದ, ಅಲ್ಲ ಅವನ ಧ್ಯಾನ ನಿಮ್ಮ ಕಂಡೀಷನ್ಸಾ? ಅಲ್ಲ ನಾನು ಪೂಜೆ ಮಾಡಿದ್ರೆ ಆನಂದ, ಪೂಜೆ ಮಾಡಿದ್ರೆ ಭಗವಂತನಿಗೆ ಆನಂದ, ನಿಮ್ಮ ಕಂಡೀಷನ್ಸ್ ಯಾಕೆ ಅಪ್ಲೈ ಮಾಡಿದೆ ನೀವು? ನಾನು ಆನಂದ ರೂಪಿ ಅಂತ ಯಾಕೆ ತಿಳ್ಕೊಂಡಿಲ್ಲ? ನೀವು ಆನಂದ ರೂಪಿ ಅಂತ ತಿಳ್ಕೊಂಡ್ರೆ ನಿಮ್ಮಲ್ಲಿ ಉತ್ಸಾಹ ಮುಖ್ಯ ಇರ್ತದೆ, ಮಾಡುವ ಕೆಲಸಗಳಲ್ಲಿ ಎಲ್ಲ ಕೆಲಸಗಳು ಆನಂದವಾಗಿರ್ತದೆ. ಎಷ್ಟೇ ಕಷ್ಟ ಬಂದರೂ ನಗ್ನಗ್ತಾ ಸಹಿಸ್ತೀರ. ಅರ್ಧ ಗಂಟೆ ನಿದ್ದೆಯಲ್ಲಿ ನಿಮ್ಗೆ ಇಡೀ ದಿವಸ 24 ಅವರ್ಸ್ ರೀಚಾರ್ಜ್ ಆಗುತ್ತೆ ರೀ ಅಪ್ಪ. ಅರ್ಧ ಗಂಟೆ ನಿದ್ದೆ ಹಾಸಲು ಏನಾಗ್ಬೇಕು ಮತ್ತೆ? ಬಾಡಿ ಬೂಸ್ಟ್ ಆಗಬೇಕಾ? ಅಲ್ಲಿ ಯಾರಿಗೆ ಉತ್ಸಾಹ ಬರಬೇಕು? ಒಳ್ಳೆ ಕತೆ ಆಯ್ತಲ್ಲ, ಉತ್ಸಾಹ ಇಲ್ಲದೆ ಬರಬೇಕು ಮತ್ತೆ? ಇದು ನೋಡಿ ಕಲ್ಪನೆ, ಉತ್ಸಾಹ ಅನ್ನೋದು ನಾನೇ ಆನಂದ ರೂಪಿ ಅದು ಉತ್ಸಾಹ ಇಲ್ಲಿಂದ ಬರೋದ್ರಿ ಅಪ್ಪ, ನಿಮಗೆ ನೀವು ಕೊಡಬೇಕು ಉತ್ಸಾಹ. ಉತ್ಸಾಹ ಬರಲ್ಲ, ಉತ್ಸಾಹ ಬರಬೇಕಂದ್ರೆ ಎಲ್ಲ ಬರುತ್ತೆ ಅಂತ ಕಂಡೀಷನ್ಸು ರೀ. ನಾನೇ ಆನಂದ, ಬೆಂಕಿಗೆ ಎಲ್ಲಿಂದ ಬೆಳಕು ಕೊಡ್ತೀರಪ್ಪ? ನೀವೇನು ಹೇಳ್ತೀರ, ಬೆಂಕಿಗೆ ಸ್ವಲ್ಪ ಬಿಸಿ ಕೊಡ್ಬೇಕಂತ? ಒಳ್ಳೆ ಕತೆ ಆಯ್ತಲ್ಲ ಇದು, ಸಹಜ. ನನಗೆ ಉತ್ಸಾಹ ಬರಬೇಕಾಗಿಲ್ಲ, ನಾನೇ ಉತ್ಸಾಹ, ನಾನೇ ಆನಂದ, ಇದು ನಿಮ್ಮ ಸ್ಥಿತಿ. ಅದನ್ನು ಬಿಟ್ಟು ಜೀವನವೆಲ್ಲ ಗೋಳ ಹೋಯ್ತು ಹೋಯ್ತು ಕೂತ್ಕೊಂಡಿದ್ದಿಲ್ಲ, ಏನು ಕತೆ ನಿಮ್ಮದು? ಅರ್ಥ ಆಯ್ತಾ? ಅದು ನಿಧಿಧ್ಯಾಸ, ಎಲ್ಲ ಕಂಡೀಷನ್ಸ್ ಹೋಗ್ಬಿಡ್ತವೆ. ಹಾಗಲ್ಲಿ ರೋಗ ಬಂದರೆ ಬರಲಿ,
ದುಡ್ಡು ಬರೋದು, ರೋಗ ಬರೋದು, ಹೋಗುವುದು ಇವೆಲ್ಲ ದೇಹ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಾನು ಆನಂದದ ಸಮುದ್ರ. ಸಮುದ್ರಕ್ಕೆ ಏನ್ರಿ, ಒಂದು ಸ್ವಲ್ಪ ನೀರು ಬಂತು ಹೋಯಿತು, ನದಿ ಒಣಗೋಯ್ತು, ಸಮುದ್ರಕ್ಕೆ ಏನಾಗಬೇಕು? ಮೋಡ ಮಳೆ ಹಾಕಲಿಲ್ಲ, ಸಮುದ್ರಕ್ಕೆ ಏನಾಗಬೇಕು? ನಾನು ಆನಂದ ಸಾಗರ. ಇದನ್ನು ತಿಳ್ಕೊಳ್ಳದೆ ಆತ್ಮಜ್ಞಾನ. ಅರ್ಥ ಆಯ್ತಾ? ನೀವೀಗೆಲ್ಲ ಏನೇನು ಕಂಡೀಷನ್ಸ್ ಅಪ್ಲೈ ಹಾಕಿ ಮಾಡಿದ್ರೆ ನೋಡಿ, ಲೈಫ್ನಲ್ಲಿ ಚೆಕ್ ಮಾಡಿ, ನಿಮ್ಮ ಆನಂದಕ್ಕೆ ಎಷ್ಟೆಷ್ಟು ಕಂಡೀಷನ್ ಇದಾವೆ ನೋಡಿ. ಕಂಡೀಷನ್ಸ್ ಅಪ್ಲೈ, ಹೌ ಮೆನಿ ಕಂಡೀಷನ್ಸ್ ಅಪ್ಲೈ ಬರ್ತದೆ ಆನಂದ? ಕಂಡೀಷನ್ಸ್.